ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ರಾಗಿ ಹಿಟ್ಟಿನಲ್ಲಿ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು, ರಾಗಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ, ಬೆಲ್ಲ ರಾಗಿ ಹಿಟ್ಟು ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ಬೆಲ್ಲ ತೊಗೊಂಡಿದ್ದೀವಿ, 4-5 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ, ಇದು ಕರ್ಬೂಜ್ ಹಣ್ಣಿನ ಬೀಜ 1 ಸ್ಪೂನ್ ತೊಗೊಂಡಿದ್ದೀನಿ, ಚಿರೋಟಿ ರವೆ, ರಾಗಿ ಹಿಟ್ಟು ಎಷ್ಟು ತೊಗೊಂಡಿದ್ದೀನೋ ಅದ್ರ ಕಾಲು ಭಾಗ ಚಿರೋಟಿ ರವೆ ತೊಗೊಂಡಿದ್ದೀನಿ, 1 ಸ್ಪೂನ್ನಷ್ಟು 1 ಟೇಬಲ್ ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, 1 ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಬಾದಾಮಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಒಣಕೊಬ್ಬರಿ, 1 10-12 ಏಲಕ್ಕಿ ಇಷ್ಟು. ಇದು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದಿದು, ಅದನ್ನು 1 ಬಟ್ಲಿಗೆ ಹಾಕ್ತಾಯಿದ್ದೀನಿ. ನಾವು ಯಾವ ಬಟ್ಲಲ್ಲಿ ಬೆಲ್ಲ ತೊಗೊಂಡ್ವೋ ಅದೇ ಬಟ್ಲಲ್ಲಿ ನೀರನ್ನ ಹಾಕೋಣ. ಎರಡು ಬಟ್ಲು ತೊಗೊಂಡಿದ್ದೀನಿ. ನಾವು ರಾಗಿ ಹಿಟ್ಟಿಗೆ ಯಾವಾಗ್ಲೂ 1 ಅಳತೆಗೆ 1/2 ಭಾಗ ನೀರು ಹಾಕ್ತೀವಿ, ರವೆಗೆ 1 ಭಾಗಕ್ಕೆ 2 ಭಾಗ ನೀರು ಹಾಕ್ತೀವಿ. ಹಂಗಾಗಿ ಇದು 1 ಕಾಲಾಯಿತು, ಇದು 1 ಭಾಗಕ್ಕೆ 1/2 ಭಾಗ ನೀರು, ಇದು ಕಾಲು ಭಾಗ, ಕಾಲು ಭಾಗಕ್ಕೆ 1/2 ಭಾಗ ನೀರು ಹಾಕಿದ್ದೀನಿ, ಅಲ್ಲಿ ಒಟ್ಟು 2 ಕಪ್ ಆಯಿತು, 2 ಕಪ್ ಹಾಕಿದ್ದೀನಿ ನಾನು. ಇದು ಬೆಲ್ಲ ಕನಗಬೇಕು, ಕನಗ್ಕೊಳ್ತಾ ಇರಲಿ. ಈ ಗೋಡಂಬಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ, ಬಾದಾಮಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ, ಇವೆರಡು ನುಣ್ಣು ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ಅಂದರೆ ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಳ್ಳೋಣ. ಏಲಕ್ಕಿನ ಸುಳಿದುಬಿಟ್ಟು 1 ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ. ಬೆಲ್ಲ ಕುದೀತಾ ಇದೆ, ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಗೋಡಂಬಿ ಬಾದಾಮಿ ಪುಡಿ ಮಾಡ್ಕೊಂಡಿದ್ದೀನಿ, ಇದು ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು. ಸ್ವಲ್ಪ ಎಳ್ಳನ್ನ ಬಿಸಿ ಮಾಡ್ಕೊಳ್ಳೋಣ. ಇದು ಹಸಿ ಎಳ್ಳು ಹಾಕಿದ್ರೆ ಹಸಸ್ಕಿರುತ್ತೆ, ಟೇಸ್ಟ್ ಬರೋದಿಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಎಳ್ಳು ಟೇಸ್ಟ್ ಬರುತ್ತೆ. ಆಗಿದೆ, ತೆಗಿತಾ ಇದ್ದೀನಿ, 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಹಣ್ಣಿಂದು ಬೀಜ, ಅದು ಸ್ವಲ್ಪ ಕರ್ಕೊಳ್ಳೋಣ. ಸ್ವಲ್ಪ ಕರೆದ್ರೆ ಸಾಕು, ಇದೆಲ್ಲ ಹಸಿದಿದ್ದರೆ ಟೇಸ್ಟ್ ಬರೋದಿಲ್ಲ, ಸ್ವಲ್ಪ ಕರೆದ್ರೆ ಹುರಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಾಗಿದೆ, ತೆಗಿತಾ ಇದ್ದೀನಿ. ಇವಾಗ ತುಪ್ಪ ಸ್ವಲ್ಪ ಇದೆ ಅದರೊಳಗೆ, ಅದಕ್ಕೆ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ, ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹುರ್ಕೊಳ್ಳೋಣ, ಸಣ್ಣೂರಿನಲ್ಲಿ ನಿಧಾನಕ್ಕೆ ಗಮ್ಮನವರೆಗೂ ಹುರ್ಕೋಬೇಕು, ಕೆಂಪಾಳು ಹುರ್ಕೋಬೇಕು. ಇದನ್ನು ತುಪ್ಪ ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಉರಿತಾ ಈ ಅದಕ್ಕೆ ಬಂದಿದೆ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. ಈ ಅದಕ್ಕೆ ಬಂದಿದೆ, ಇವಾಗ ಬೆಲ್ಲದ ನೀರನ್ನ ಹಾಕೋಣ. ಆರ್ಗ್ಯಾನಿಕ್ಕಲ್ಲಿ ಏನು ಕಲ್ಲು ಕಸ ಇದು ಏನೂ ಇರೋದಿಲ್ಲ.
ಅದು ನಾನು ತಿಳಿ ಹಾಕ್ಕೊಂಡಿದ್ದೀನಿ. ಇವಾಗ ನಿಧಾನ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡ್ಕೊಂಡಿರೋದು ಬಾದಾಮಿ ಗೋಡಂಬಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಕ್ಕಳಿಗೆ ನಾವೇನೇ ಕೊಟ್ಟರೂ ಕೊಡೋದ್ರಲ್ಲಿ ಏನು ವಿಟಮಿನ್ಸ್ ಇದೆ, ಏನು ಮಕ್ಕಳಿಗೆ ಶಕ್ತಿ ಬರುತ್ತೆ ಅದನ್ನು ನಾವು ಯೋಚನೆ ಮಾಡಬೇಕಲ್ವ. ಹೊಟ್ಟೆ ತುಂಬಿದ್ರೆ ಸಾಲದು, ಶಕ್ತಿ ಏನೂ ಇರಬೇಕು, ವಿಟಮಿನ್ಸ್ ಇರಬೇಕು ಅದರೊಳಗೆ. ಹಾಗಾಗಿ ನಾವು ಯಾವುದೇ ತಿಂಡಿ ಸ್ವಲ್ಪ ಮಾಡಿದ್ರೂ ಪರವಾಗಿಲ್ಲ, ವಿಟಮಿನ್ಸ್ ಸೇರಿಸಿ ಮಾಡಿದ್ರೆ ಒಳ್ಳೆಯದು. ಈಗ ಏಲಕ್ಕಿ ಪುಡಿ ಹಾಕೋಣ. ತುಪ್ಪ ಹಾಕ್ಕೊಂಡು ತಟ್ಟೆಗೆಲ್ಲ ಹಚ್ಕೊಂಡಿದ್ದೆ. ಇವಾಗ ಇದನ್ನು ಸ್ವಲ್ಪ ಮನೆ ತಳಕ್ಕೆ ಸ್ವಲ್ಪ ಇದನ್ನೆಲ್ಲ ಹಾಕೋಣ. ಒಣಕೊಬ್ಬರಿನ ಹಾಕೋಣ. ಇದು ಬೀಜನೂ ಹಾಕೋಣ.